ರಿಯಲ್ ಎಸ್ಟೇಟ್ ಉದ್ಯಮಿ ಯಾವ ರೀತಿ ಶತ್ರು ಅನ್ನುವಂತಹ ನಿಗುಡವನ್ನು ಬೆನ್ನಟ್ಟಿದಂತಹ ಪೊಲೀಸರಿಗೆ ಒಂದೊಂದೇ ಕ್ಲೂಗಳು ಸಿಗ್ತಾ ಹೋಗ್ತಾ ಇವೆ. ಅದೇ ರೀತಿ ಇವಾಗ ಅವರು ತಮ್ಮ ಏನು ಹೇಳಿದ್ದಾರೆ ಪತ್ರಿಕಾ ಮಿತ್ರರೊಂದಿಗೆ ಕೇಳ್ಕೊಂಡು ಬರೋಣ, ಬನ್ನಿ. ಮೊದಲು ಏನು ಮಾಡಿದ್ರೆ ನಮ್ಮ ಬ್ರದರ್ ಮಗನಿಗೆ ಹೇಳಿದ್ದಾರೆ ಫೋನ್ ಮಾಡಿ, ನಮ್ಮ ಬ್ರದರ್ನೇ ಹೆಂಡತಿ ಅವನ ಬ್ರದರ್ ಮಗ ಹೋದ ನಂತರ ಅವರು ಡಾಕ್ಟರ್ ಕರ್ಕೊಂಡು ಬಾ ಅಂತ ಹೇಳಿದ್ರು. ಡಾಕ್ಟರ್ ಕರ್ಕೊಂಡು ಹೋಗಿದ್ದಾರೆ ಅವರು ರಾತ್ರಿ 9 ಗಂಟೆಗೆ. ಹೋದ ನಂತರ ಅವರು ಚೆಕ್ ಮಾಡಿ ನೋಡಿ ಇಲ್ಲ ಪಲ್ಸ್ ಅಂದ್ಕೊಳ್ಳಿ. ನಮ್ಮ ಬ್ರದರ್ ಮಗ ನಂಗೆ ಫೋನ್ ಮಾಡಿ, ನಾನು ಹೋದೆ ನೋಡಿದ್ರೆ ಅಂತ ಡಾಕ್ಟರ್ ಅಂದರು ಇಲ್ಲ ಎಲ್ಲ ಪಲ್ಸ್ ನಿಂತದ ಮುಗ್ದದ ಎಲ್ಲ ಅಂತಂದ್ರು. ನೀವು ಹಾಸ್ಪಿಟ್ಲಿಗೆ ಹೋಗಿ ಹೋಗಿಲ್ಲ ಅಂತ ಅದನ್ನು ಮತ್ತೊಂದು ಲಾಸ್ಟ್ ಟ್ರೈ ಮಾಡೋಣ ಅಂತೇಳಿ ನಾವು ಹಾಸ್ಪಿಟ್ಲಿಗೆ ಹೋದಿಲ್ಲ. ಲಿಕ್ಕಿ ಹಾಸ್ಪಿಟಲ್ ರೀ, ಅಲ್ಲೆಲ್ಲ ಚೆಕ್ ಮಾಡಿದಾರಪ್ಪ. ಇದು ಅದಾರ ಈಗ ತನಿಖೆ ನಡೆದದ ರೀ, ಅದನ್ನ ನೋಡ್ಕೊಂಡು ಒಂದು ಸಾಯಂಕಾಲ ಮಟ್ಟ ಕೊಡ್ತಕ್ಕಂಥ. ಆಮೇಲೆ ನೇತ್ರದಾನ ಮಾಡಿದ್ರೆ ನೇತ್ರದಾನ ಮಾಡಿದೀವಿ ರೀ. ಅದು ಅಲ್ಲಿ ಹೋದ್ರೆ ಇಸಿ ಚೆಕ್ ಮಾಡಿದೆ ರೀ, ಇಸಿ ಚೆಕ್ ಮಾಡಿದ ಡಾಕ್ಟರ್ ಅಂದ್ರೆ ಇಲ್ಲ ಅದು ಜೀವ ತೋರಿಸ್ತಾ ಇದೆ ಮತ್ತು ಜೀವ ಮೊದಲೇ ಹೋಗಿದೆ ಅಲ್ಲಿ ಮನೆಯಲ್ಲಿ ಅಂತ ಅಂದ ನಂತರ ಮತ್ತೆ ಆಯಿತು ಅಂತೇಳಿ ನಾವು ಕನ್ನದನ್ನು ಮೊದಲೇ ಮಾಡಿದ್ದಾರೆ. ಅದಕ್ಕೆ ನಾವು ಕೇಳಿಗೆ ಫೋನ್ ಮಾಡಿದ್ವಿ, ಕೇಳಿಯವ್ರಿಗೆ ಬಂದು ನೇತ್ರದಾನ ತೊಗೊಂಡು ಹೋದ್ರು. ನಾವು ಅಲ್ಲೇ ಇಟ್ಟು ಅದನ್ನು ರಾತ್ರಿ ಬೆಳಿಗ್ಗೆ ನಮ್ಮ ಮಗಳು ಬೆಂಗಳೂರಿಗೆ ಇರ್ತಾಳೆ ರೀ, ಅವ್ರ ದೊಡ್ಡವ್ರ ಮಗಳು ನಮ್ಮ ಬ್ರದರ್ ಮಗಳು ದೊಡ್ಡವಳು, ಅವ್ರಿಗೆ ಫೋನ್ ಮಾಡಿ ಹೇಳಿ ಅಲ್ಲಿ ಇಲ್ಲಿ ಬರಬೇಕಾದ್ರೆ 11 ಗಂಟೆ ಆಯ್ತು ರೀ ಬೆಳಿಗ್ಗೆ. ನಾವು ಆಗಿ ಬರೋದನ್ನ ಕಾಯ್ತಾ ಇದ್ದೀವಿ. ಆಗಿ ಬಂದ ನಂತರ ನಾವು 12 ಗಂಟೆಗೆ ಬೇಸಿ ಇಲ್ಲಿ ಬಂದು 11 ಗಂಟೆಗೆ ಇದು ಮಾಡಿ